आत्मीय विद्यार्थी तमेलू आनल तरगति स्वागत निन्या तरगत बेड़े अरे बेड़े नियम ना चर्ची अरे बेड़े अरे अदर अर्थ मत बेड़े अनसूची बेड़े रेखे यी रचन आगते रेखाचित्रदक निन्या तरगत ना तक सो इवत्तिना तरगतियल्लि बेडिकेय बिंबक बेडिकेय बिंबकद अर्थ बेडिकेय नियमद मितिगळन्नु कुरितु नावु चर्चिस्ता इरतक्कंतद्दु सो इल्लि बेडिकेय बिंबक अंतंद्रे बेलेयल्लिन बदलावणेयिंदागि बेडिकेयल्लि बदलावणे आगतक्कंत ओंदु कार्यवन्नु सूचिसतक्कंत क्रियेगे नावु बेडिकेय ಬಿಂಬಕ ಅಂತ ಕರೀತಾ ಇರತಕ್ಕಂತದ್ದು ಸೋ ಈ ಬೇಡಿಕೆಯ ಬಿಂಬಕವನ್ನ ಒಂದು ಸಮೀಕರಣದ ರೂಪದಲ್ಲಿ ಕೂಡ ನಾವು ವಿಶ್ಲೇಷಣೆ ಮಾಡ್ತಾ ಇರತಕ್ಕಂತದ್ದು ಏನು ಸಮೀಕರಣ ಸೋ ಡಿ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಟಿ ಅಂತ ಕರೀತಾ ಇರತಕ್ಕಂತದ್ದು ಡಿ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಪಿ ಅಂತ ಕರೀತಾ ಇದೀವಿ ಸೋ ಡಿ ಅಂದ್ರೆ ಡಿಮಾಂಡ್ ಎಫ್ ಅಂದ್ರೆ ಫಂಕ್ಷನ್ F ಅಂತಂದ್ರೆ ಫಂಕ್ಷನ್ ಮತ್ತು P ಅಂತಂದ್ರೆ ಬೆಲೆ ಬೆಲೆ ಎಂಬುದನ್ನು ಸೂಚಿಸುತ್ತಾ ಇರತಕ್ಕಂತದ್ದು ಸೊ ದ ಡಿಮಾಂಡ್ ಅಂಡ್ ಪ್ರೈಸ್ ಆಫ್ ಕಮೋಡಿಟೀಸ್ ಸೊ ಹೌ ಇಟ್ ಇಸ್ ದಿ ಇಂಟರಾಕ್ಷನ್ ಆಫ್ ದಿ ಟ್ರೇಡ್ ವ್ಯಾಪಾರ ವ್ಯವಹಾರದಲ್ಲಿ ಬೆಲೆ ಮತ್ತು ಬೇಡಿಕೆಗೆ ಯಾವ ರೀತಿ ನೇರವಾದ ಸಂಬಂಧ ಇರುತ್ತೆ ಹೌ ಇಟ್ ಇಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಡಿಮಾಂಡ್ ಅಂಡ್ ಪ್ರೈಸಸ್ ಸೊ ಇಲ್ಲಿ ಬೆಲೆ ಮತ್ತು ಬೇಡಿಕೆಗೆ ವಿರುದ್ಧವಾಗಿರ್ತಕ್ಕಂಥ ಸಂಬಂಧವನ್ನು ನಾವಿಲ್ಲಿ ಕಾಣ್ತಾ ಇರತಕ್ಕಂಥದ್ದು ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗ್ತಕ್ಕಂಥದ್ದು ಬೆಲೆ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಳವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಯಾವಾಗಲೂ ಬೇಡಿಕೆ ಬೆಲೆಯನ್ನು ಅವಲಂಬಿಸಿರುತ್ತೆ ಡಿಮಾಂಡ್ ಈಸ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದಿ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಕರೀತಾ ಇದೆ ಅಂದರೆ ಬೇಡಿಕೆಯು ಯಾವಾಗಲೂ ಬೆಲೆಯನ್ನೇ ಅವಲಂಬಿಸಿರುತ್ತೆ ಇಲ್ಲಿ ಬೇಡಿಕೆ ಮತ್ತು ಬೆಲೆಯನ್ನು ನಾವು ಎರಡು ಚಲಕಗಳಾಗಿ ಗುರುತಿಸ್ತೀವಿ ಒಂದು ಸ್ವತಂತ್ರ ಚಲಕ ಇನ್ನೊಂದು ಅವಲಂಬಿತ ಚಲಕ ಅಂತ ಕರೀತಾ ಇದೆ ಸೊ ಬೆಲೆ ಇದು ಸ್ವತಂತ್ರ ಚಲಕವಾಗಿದ್ದರೆ ಬೇಡಿಕೆ ಇದು ಅವಲಂಬಿತ ಚಲಕವಾಗಿರ್ತಕ್ಕಂಥದ್ದು ಇಲ್ಲಿ ಬೇಡಿಕೆ ತನ್ನಿಂದ ತಾನೇ ಬದಲಾವಣೆಯಾಗಲಿಕ್ಕೆ ಸಾಧ್ಯ ಇಲ್ಲ ಬೇಡಿಕೆ ಬದಲಾವಣೆ ಆಗಬೇಕು ಅಂತಂದರೆ ಅಲ್ಲಿ ಬೆಲೆ ಬದಲಾವಣೆ ಆಗಲೇಬೇಕು ಬೆಲೆ ಬದಲಾವಣೆ ಆಗದೆ ಹೊರತು ಬೇಡಿಕೆ ಬದಲಾವಣೆಯಾಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಡಿಮಾಂಡ್ ಈಸ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದಿ ಪ್ರೈಸ್ ಆಫ್ ಕಮೋಡಿಟೀಸ್ ಅಂತ ಕರೀತಾರೆ ಸೊ ಬೆಲೆಯಲ್ಲಿನ ಬದಲಾವಣೆಯಿಂದಾಗಿ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಈ ಬೆಲೆ ಮತ್ತು ಬೇಡಿಕೆಯ ನಡುವಿನ ಕ್ರಿಯಾವಲಂಬಿಯ ಸಂಬಂಧವನ್ನು ತಿಳಿಯಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಈ ಫಂಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು ಎಫ್ ಮೀನ್ಸ್ ಫಂಕ್ಷನ್ ಬಿಂಬಕ ಕಾರ್ಯ ಅಂತ ಕರೀತಾರೆ ಬೆಲೆ ಮತ್ತು ಬೇಡಿಕೆಯ ನಡುವಿನ ಕ್ರಿಯಾವಲಂಬಿಯ ಸಂಬಂಧವನ್ನು ತಿಳಿಯಪಡಿಸ್ತಕ್ಕಂಥದ್ದಕ್ಕೆ ನಾವು ಬೇಡಿಕೆಯ ಬಿಂಬಕ ಅಂತ ಕರಿತೀವಿ ಎರಡು ಮಾರ್ಸಿ ಕೇಳ್ತಾರೆ ಟೂ ಮಾರ್ಸಿ ಬರ್ತಕ್ಕಂಥ ಪ್ರಶ್ನೆ ಬೇಡಿಕೆಯ ಬಿಂಬಕದ ಅರ್ಥ ತಿಳಿಸಿ ಬೆಲೆ ಮತ್ತು ಬೇಡಿಕೆಯ ನಡುವಿನ ಕ್ರಿಯಾವಲಂಬಿಯ ಸಂಬಂಧವನ್ನು ತಿಳಿಯಪಡಿಸ್ತಕ್ಕಂಥದ್ದಕ್ಕೆ ನಾವು ಬೇಡಿಕೆಯ ಬಿಂಬಕ ಎಂಬುದಾಗಿ ಕರಿತಾ ಇದ್ದೀವಿ ಅನ್ನೋದು ನೆಕ್ಸ್ಟು ಬೇಡಿಕೆಯ ನಿಯಮದ ಮಿತಿಗಳು ಬೇಡಿಕೆಯ ನಿಯಮದ ಮಿತಿಗಳು ಲಿಮಿಟೇಷನ್ಸ್ ಆಫ್ ಲಾ ಆಫ್ ಡಿಮಾಂಡ್ ಅಂತ ಕರೀತಾ ಇರ್ತಕ್ಕಂಥದ್ದು ಸೊ ಬೇಡಿಕೆಯ ನಿಯಮ ಸಾರ್ವತ್ರಿಕ ನಿಯಮ ಅಲ್ಲ ಸಾರ್ವತ್ರಿಕ ನಿಯಮ ಅಂತಂದರೆ ಎಲ್ಲ ಸಂದರ್ಭದಲ್ಲಿ ಬೇಡಿಕೆಯ ನಿಯಮ ಅನ್ವಯ ಆಗೋದಿಲ್ಲ ಬೇಡಿಕೆಯ ನಿಯಮ ಏನು ಹೇಳುತ್ತೆ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ಒಂದು ವಸ್ತುವಿನ ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆಯಾಗುತ್ತೆ ಬೆಲೆ ಕಡಿಮೆಯಾದರೆ ಬೇಡಿಕೆ ಹೆಚ್ಚಳವಾಗುತ್ತೆ ಇದುವೇ ಬೇಡಿಕೆಯ ನಿಯಮ ಆದರೆ ಎಲ್ಲ ಸಂದರ್ಭದಲ್ಲಿ ಈ ನಿಯಮ ಅಸ್ತಿತ್ವದಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿಯೇ ಈ ಬೇಡಿಕೆಯ ನಿಯಮ ಸಾರ್ವತ್ರಿಕ ನಿಯಮ ಅಲ್ಲ ಇದು ಎಲ್ಲ ಜನರಿಗೂ ಎಲ್ಲ ಸಂದರ್ಭಗಳಿಗೂ ಸುಗಮವಾಗಿ ಅನ್ವಯ ಆಗೋದಿಲ್ಲ
ಅನೇಕ ಸಂದರ್ಭಗಳಲ್ಲಿ ಜನರು ಬೇಡಿಕೆಯ ನಿಯಮಕ್ಕೆ ವಿರುದ್ಧವಾಗಿ ವರ್ತಿಸತಕ್ಕಂತದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಬೆಲೆ ಹೆಚ್ಚಾಗಿದ್ದಾಗಲೂ ಕೂಡ ಕೆಲವು ಸಂದರ್ಭದಲ್ಲಿ ಬೇಡಿಕೆ ಹೆಚ್ಚಳವಾಗತಕ್ಕಂತ ಸನ್ನಿವೇಶಗಳನ್ನು ನಾವು ಕಾಣಬಹುದು. ಬೆಲೆ ಕಡಿಮೆಯಾದಾಗಲೂ ಕೂಡ ಬೇಡಿಕೆ ಕಡಿಮೆಯಾಗತಕ್ಕಂತ ಸನ್ನಿವೇಶಗಳನ್ನು ಕೂಡ ನಾವು ಸೋ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಣ್ತಾ ಇರತಕ್ಕಂತದ್ದು. ಇಂತಹ ಸಂದರ್ಭಗಳನ್ನು ನಾವು ಬೇಡಿಕೆಯ ಅಪವಾದಗಳು ಅಥವಾ ಬೇಡಿಕೆಯ ಮಿತಿಗಳು ಅಂತ ಕರೀತಾ ಇರತಕ್ಕಂಥದ್ದು. ಸೋ ಇಂತಹ ಅಪವಾದದ ಪರಿಸ್ಥಿತಿಯಲ್ಲಿ ಬೇಡಿಕೆಯ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತೆ ವಿನಃ ಕೆಳಮುಖವಾಗಿ ಚಲಿಸೋದಿಲ್ಲ. ಬೇಡಿಕೆಯ ನಿಯಮದ ಅಪವಾದಗಳ ಪ್ರಕಾರ ಮಿತಿಗಳ ಪ್ರಕಾರ ಬೇಡಿಕೆಯ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸೋದ್ರ ಬದಲಾಗಿ ಮೇಲ್ಮುಖವಾಗಿ ಚಲಿಸ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವಿಲ್ಲಿ ಕಾಣಬಹುದು. ಹಾಗಿದ್ರೆ ಈ ಬೇಡಿಕೆ ನಿಯಮದ ಅಪವಾದಗಳು ಯಾವುವು, ಮಿತಿಗಳು ಯಾವುವು? ಒಂದು, ಫಸ್ಟ್ ಒನ್, ಗಿಫನ್ರವರ ವಿರೋಧಾಭಾಸ. ಗಿಫನ್ರವರ ವಿರೋಧಾಭಾಸ. ಸೊ ಅನುಭೋಗಿಗಳ ದೃಷ್ಟಿಯಲ್ಲಿ ಕೆಲವು ಸರಕುಗಳು ಕೆಳದರ್ಜೆಯ ವಸ್ತುಗಳಾಗಿರ್ತಕ್ಕಂಥ ಇಂತಹ ವಸ್ತುಗಳನ್ನು ನಾವು ಗಿಫನ್ ವಸ್ತುಗಳು ಅಂತ ಕರೀತಾರೆ. ಈ ಕೆಳದರ್ಜೆಯ ವಸ್ತುಗಳ ಬೆಲೆ ಇಳಿಮುಖವಾದಾಗಲೂ ಕೂಡ ಗ್ರಾಹಕರು ಕಡಿಮೆ ಹಣದಲ್ಲಿ ಅಷ್ಟೇ ಪ್ರಮಾಣದ ವಸ್ತುಗಳನ್ನು ಕೊಂಡುಕೊಳ್ತಾರೆ. ಉಳಿದ ಹಣವನ್ನು ಮೇಲ್ದರ್ಜೆಯ ವಸ್ತುವನ್ನು ಕೊಂಡುಕೊಳ್ಳಲಿಕ್ಕೆ ಬಳಸ್ತಾರೆ ಅನ್ನೋದು ಗಿಫನ್ರವರ ವಾದ. ಅದೇ ಕೆಳದರ್ಜೆಯ ವಸ್ತುಗಳ ಬೆಲೆ ಹೆಚ್ಚಾದಾಗ ಮೇಲ್ದರ್ಜೆಯ ವಸ್ತುಗಳನ್ನು ಕಡಿತಗೊಳಿಸಿ ಮೊದಲಿನಷ್ಟೇ ಪ್ರಮಾಣದಲ್ಲಿ ಕೆಳದರ್ಜೆಯ ವಸ್ತುವನ್ನು ಕೊಂಡುಕೊಳ್ತಕ್ಕಂಥದ್ದು. ಇಂತಹ ವಿಶಿಷ್ಟ ಸನ್ನಿವೇಶವನ್ನು ಇಂಗ್ಲೆಂಡಿನ ಸರ್ ಥಾಮಸ್ ಎಂಬ ಅರ್ಥಶಾಸ್ತ್ರಜ್ಞರು ಕಂಡುಹಿಡಿದಿರತಕ್ಕಂತಹ ಒಂದು ಪ್ರಸಂಗವನ್ನು ನಾವು ಗಿಫನ್ ವಿರೋಧಾಭಾಸ ಎಂಬುದಾಗಿ ಕರೀತಾರೆ. ಸೊ ಇಂಗ್ಲೆಂಡಿನಲ್ಲಿ ಕಾರ್ಮಿಕ ವರ್ಗ ಬ್ರೆಡ್ ಮತ್ತು ಮಾಂಸವನ್ನು ಪ್ರಮುಖ ಆಹಾರವಾಗಿ ಬಳಸ್ತಾ ಇದ್ದರು. ಎಲ್ಲಿ? ಇಂಗ್ಲೆಂಡ್ನಲ್ಲಿ. ಬ್ರೆಡ್ನ ಬೆಲೆ ಇಳಿಮುಖವಾದಾಗ ಕಾರ್ಮಿಕರು ಮೊದಲಿನಷ್ಟೇ ಪ್ರಮಾಣದ ಬ್ರೆಡ್ಡನ್ನು ಖರೀದಿಸಿ ಉಳಿದ ಹಣವನ್ನು ಮಾಂಸಕ್ಕಾಗಿ ವಿನಿಯೋಗಿಸ್ತಾ ಇದ್ದರು. ಈ ಪ್ರಸಂಗ ಬೇಡಿಕೆ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಇದನ್ನೇ ನಾವು ಗಿಫನ್ರವರ ವಿರೋಧಾಭಾಸ ಅಂತ ಕರೀತಾ ಇರ್ತಕ್ಕಂಥದ್ದು. ನೋಡಿ, ಇಂಗ್ಲೆಂಡ್ನಲ್ಲಿ ಕಾರ್ಮಿಕ ವರ್ಗದ ಜನರು ಬ್ರೆಡ್ ಮತ್ತು ಮಾಂಸವನ್ನು ಪ್ರಮುಖ ಆಹಾರವಾಗಿ ಬಳಸ್ತಾ ಇದ್ದರು. ಬ್ರೆಡ್ನ ಬೆಲೆ ಕಡಿಮೆ ಆದರೂ ಕೂಡ ಅದನ್ನು ಹೆಚ್ಚು ಕೊಂಡುಕೊಳ್ತಿರಲಿಲ್ಲ. ಮೊದಲಿನಷ್ಟೇ ಬ್ರೆಡ್ಡನ್ನು ಕೊಂಡುಕೊಳ್ತಾ ಇದ್ರು. ಆದರೆ ಉಳಿದಂಥ ಹಣವನ್ನು ಯಾವುದಕ್ಕಾಗಿ ಖರ್ಚು ಮಾಡ್ತಾ ಇದ್ರು ಅಂತಂದರೆ ಮಾಂಸಕ್ಕಾಗಿ ಖರ್ಚು ಮಾಡ್ತಾ ಇದ್ರು. ಸೊ ಈ ಪ್ರಸಂಗವ ಬೇಡಿಕೆ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥ. ನೋಡಿ, ಅಲ್ಲಿ ಬ್ರೆಡ್ಡಿನ ಬೆಲೆ ಕಡಿಮೆ ಆದರೂ ಕೂಡ ಆ ಜನರು ಬ್ರೆಡ್ಡನ್ನು ಹೆಚ್ಚು ಕೊಂಡುಕೊಳ್ಳೋದಿಲ್ಲ, ಮೊದಲಿನಷ್ಟೇ ಕೊಂಡುಕೊಳ್ತಾರೆ. ಆದರೂ ಬೆಲೆ ಇಳಿಕೆಯಿಂದ ಏನು ಹಣ ಉಳಿತಾಯವಾಗುತ್ತಲ್ಲ ಆ ಉಳಿದಂಥ ಹಣವನ್ನು ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ರು, ಮಾಂಸವನ್ನು ಕೊಳ್ಳೋದಕ್ಕೆ ಖರ್ಚು ಮಾಡ್ತಾ ಇದ್ದೆ. ಇದು ಒಂದು ರೀತಿ ಪ್ರಸಂಗ. ಈ ಪ್ರಸಂಗ ಬೇಡಿಕೆ ನಿಯಮಕ್ಕೆ ವಿರುದ್ಧವಾಗಿರೋದ್ರಿಂದ ಸೊ ಇದನ್ನು ಗಿಫನ್ರವರ ವಿರೋಧಾಭಾಸ ಅಂತ ಕರೀತಾ ಇರ್ತಕ್ಕಂಥದ್ದು ಅನ್ನೋದು. ಇನ್ನು ಎರಡನೆಯದು ವೆಬ್ನ ಪರಿಣಾಮ ಅಂತ ಕರೀತಾ ಇರ್ತಕ್ಕಂಥದ್ದು. ಕೆಲವು ವಸ್ತುಗಳಿಗೆ ಪ್ರತಿಷ್ಠೆಯ ಮೌಲ್ಯ ಇರ್ತಕ್ಕಂಥದ್ದು. ವೆಬ್ ಎಂಬ ಅರ್ಥಶಾಸ್ತ್ರಜ್ಞರ ಪ್ರಕಾರ ಕೆಲವು ವಸ್ತುಗಳಿಗೆ ಪ್ರತಿಷ್ಠೆಯ ಮೌಲ್ಯವಿರ್ತಕ್ಕಂಥದ್ದು. ಅವುಗಳನ್ನು ಘನತೆಯುಳ್ಳ ವಸ್ತುಗಳು ಅಂತ ಕರೀತಾ ಇದ್ದೀವಿ, ಪ್ರೆಸ್ಟೀಜಿಯಸ್ ಗೂಡ್ಸ್ ಅಂತ ಕರೀತಾ ಇರ್ತಕ್ಕಂಥದ್ದು. ಇಂತಹ ವಸ್ತುಗಳನ್ನು ಕೊಳ್ಳೋದ್ರಿಂದ ವ್ಯಕ್ತಿಯ ಸ್ಥಾನಮಾನ, ಗೌರವ, ಪ್ರತಿಷ್ಠೆ, ಘನತೆ ಹೆಚ್ಚಳವಾಗ್ತಾ ಇರ್ತಕ್ಕಂಥದ್ದು. ಇಂತಹ ವಸ್ತುಗಳ ಅನುಭೋಗಕ್ಕೆ ಸುವ್ಯಕ್ತ ಅನುಭೋಗ ಅಂತ ಕರೀತಾ ಇದ್ದೀವಿ, ಅಥವಾ ಸುಖಕರ ಅನುಭೋಗ, ಲಕ್ಸುರಿಯಸ್ ಕನ್ಸಂಪ್ಷನ್ ಅಂತ ಕರೀತಾ ಇದ್ದೀವಿ. ಇಂತಹ ವಸ್ತುಗಳ ಬೆಲೆ ಹೆಚ್ಚಳವಾದರೂ ಕೂಡ ಬೇಡಿಕೆ ಕಡಿಮೆ ಆಗೋದಿಲ್ಲ, ಬೇಡಿಕೆಯೂ ಕೂಡ ಹೆಚ್ಚಳವಾಗ್ತಾ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಚಿನ್ನ, ವಜ್ರ, ಬೆಳ್ಳಿ, ಬೆಲೆ ಬಾಳತಕ್ಕಂಥ ಹರಳುಗಳು, ಪೀಠೋಪಕರಣಗಳು, ಇಂತಹ ವಸ್ತುವಿನ ಬೆಲೆ ಹೆಚ್ಚಾದಾಗಲೂ ಕೂಡ ಬೇಡಿಕೆ ಹೆಚ್ಚಾಗುತ್ತೆ ವಿನಃ ಬೇಡಿಕೆ ಕಡಿಮೆ ಆಗೋದಿಲ್ಲ. ಬೇಡಿಕೆ ಕಡಿಮೆ ಆದಾಗ ಬೇಡಿಕೆಯೂ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥ, ಬೆಲೆ ಕಡಿಮೆ ಆದಾಗ ಬೇಡಿಕೆಯೂ ಕೂಡ ಕಡಿಮೆ ಆಗುತ್ತೆ. ಈ ಪ್ರಸಂಗವನ್ನು ಅಮೆರಿಕದ ಥಾರ್ಸೈನ್ ವೆಬ್ಬನ್ ಎಂಬ ಅರ್ಥಶಾಸ್ತ್ರಜ್ಞರು ಗುರುತಿಸಿರೋದ್ರಿಂದ ಇದನ್ನು ವೆಬ್ ಪರಿಣಾಮ ಅಂತಲೂ ಕೂಡ ನಾವು ಕರೀತಾ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಪ್ರತಿಷ್ಠಿತ ವಸ್ತುಗಳು ಚಿನ್ನ, ಬೆಳ್ಳಿ, ವಜ್ರ, ಇವುಗಳ ಬೆಲೆ ಎಷ್ಟೇ ಹೆಚ್ಚಳವಾದರೂ ಕೂಡ ಅದನ್ನು ಕೊಳ್ಳತಕ್ಕಂಥ ಪ್ರಮಾಣ ಕಡಿಮೆಯಾಗಿಲ್ಲ, ಅದರ ಬೇಡಿಕೆ ಕಡಿಮೆಯಾಗಿಲ್ಲ. ಅದನ್ನು ಕೊಂಡಷ್ಟು
ಆ ಜನರ ಗೌರವ, ಆ ಜನರ ಘನತೆ, ಆ ಜನರ ಸ್ಥಾನಮಾನ ಹೆಚ್ಚಳವಾಗುತ್ತೆ ಅನ್ನೋ ಕಾರಣದಿಂದಾಗಿ ಅದರ ಬೇಡಿಕೆ ಕುಗ್ಗದೇ ಇರತಕ್ಕಂಥದ್ದು. ಬೆಲೆ ಹೆಚ್ಚಳವಾದರೂ ಕೂಡ ಬೇಡಿಕೆ ಕುಗ್ಗದೆ ಬೇಡಿಕೆ ಹೆಚ್ಚಳವಾಗ್ತಾ ಇರತಕ್ಕಂಥದ್ದು. ಇದು ಒಂದು ರೀತಿ ಬೇಡಿಕೆ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಪ್ರಸಂಗವಾಗಿರ್ತಕ್ಕಂಥದ್ದು ಅನು. ಆ್ಯಂಡ್ ಮೂರನೇದು ನೈಸರ್ಗಿಕ ವಿಕೋಪಗಳು ಅಥವಾ ಯುದ್ಧಗಳಿಂದಾಗಿ ಮಾರುಕಟ್ಟೆಯಲ್ಲಿ ಸರಕುಗಳ ಕೊರತೆಯಾದರೆ ಅವುಗಳ ಬೆಲೆಗಳು ಹೆಚ್ಚಾಗುತ್ತದೆ. ಆದರೂ ಸಹ ಜನರು ಸೊ ಭಯಭೀತರಾಗಿ ಹೆಚ್ಚು ಬೆಲೆ ಕೊಟ್ಟು ಹೆಚ್ಚು ವಸ್ತುಗಳನ್ನು ಕೊಂಡುಕೊಳ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗ್ತಕ್ಕಂಥದ್ದು. ಯುದ್ಧದಂತಹ ಸಂದರ್ಭಗಳಲ್ಲಿ ನೈಸರ್ಗಿಕ ವಿಕೋಪಗಳಿಂದ ವಸ್ತುಗಳ ಕೊರತೆ ಸಂಭವಿಸಿದಾಗ ಆಗ ಬೆಲೆ ಹೆಚ್ಚಳವಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಕೂಡ ಜನರು ಭಯಭೀತರಾಗಿ ಏನು ಮಾಡ್ತಾರೆ, ಮುಂದೆ ಈ ವಸ್ತು ಸಿಗುತ್ತೋ ಇಲ್ವೋ ಅನ್ನೋ ಒಂದು ಭಯದಿಂದ ಬೆಲೆ ಹೆಚ್ಚಿದ್ರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಳ್ಳಲಿಕ್ಕೆ ಮುಂದಾಗ್ತಕ್ಕಂಥದ್ದು. ಇದು ಕೂಡ ಬೇಡಿಕೆ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಆ್ಯಂಡ್ ನಾಲ್ಕನೇದು ಅನುಭೋಗಿಯು ಅಜ್ಞಾನ, ಅನುಭೋಗಿಯ ಅಜ್ಞಾನ. ಕೆಲವು ಸಂದರ್ಭಗಳಲ್ಲಿ ಅನುಭೋಗಿಯು ಅಜ್ಞಾನಿಯಾಗಿದ್ದು ಹುಚ್ಚನಾಗಿದ್ದು ಅಥವಾ ಮೂರ್ಖನಾಗಿದ್ದರೆ ಕಡಿಮೆ ಬೆಲೆಗೆ ಎಲ್ಲ ವಸ್ತುಗಳು ಸಿಗುತ್ತವೆ ಎಂಬ ಅರಿವಿಲ್ಲದೆ ಹೆಚ್ಚಿನ ಬೆಲೆಗೆ ಹೆಚ್ಚು ವಸ್ತುಗಳನ್ನು ಕೂಡ ಕೊಂಡುಕೊಳ್ತಕ್ಕಂಥದ್ದು. ಅಂತಹ ಒಂದು ಸನ್ನಿವೇಶ ಬೇಡಿಕೆ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಅಂದರೆ ವಿಚಾರವಂತ ಅನುಭೋಗಿಗೆ ಮಾತ್ರ ಬೇಡಿಕೆ ನಿಯಮ ಅನ್ವಯವಾಗುತ್ತೆ, ಅವಿಚಾರವಂತನಾಗಿರ್ತಕ್ಕಂಥ ಅಜ್ಞಾನಿಯಾಗಿರ್ತಕ್ಕಂತಹ ಮಾರುಕಟ್ಟೆಯ ಜ್ಞಾನ ಇಲ್ಲದೇ ಇರತಕ್ಕಂತಹ ಅನುಭೋಗಿಗಳಿಗೆ ಬೇಡಿಕೆ ನಿಯಮ ಅನ್ವಯ ಆಗೋದಿಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಬೆಲೆ ಹೆಚ್ಚಿದ್ರೂ ಹೆಚ್ಚು ಕೊಂಡ್ಕೊಳ್ತಾರೆ, ಬೆಲೆ ಕಡಿಮೆ ಇದ್ದರೂ ಕಡಿಮೆ ಕೊಂಡ್ಕೊಳ್ತಾರೆ, ಅವರಿಗೆ ಮಾರುಕಟ್ಟೆಯ ಜ್ಞಾನ ಇರೋದಿಲ್ಲ. ಅಂಥವರಿಗೆ ಬೇಡಿಕೆ ನಿಯಮ ಅನ್ವಯ ಆಗೋದಿಲ್ಲ ಅನ್ನೋದು. ಆ್ಯಂಡ್ ಫಿಫ್ತ್ ಒನ್, ಲಾಸ್ಟ್ ಒನ್, ಇತರೆ ಅಂಶಗಳಲ್ಲಿ ಬದಲಾವಣೆ. ನೋಡಿ, ಬೇಡಿಕೆಯ ನಿಯಮ ಹಲವಾರು ಷರತ್ತುಗಳಿಗೆ ಒಳಪಟ್ಟಿರ್ತಕ್ಕಂಥದ್ದು. ಇತರೆ ಅಂಶಗಳಾಗಿರ್ತಕ್ಕಂಥ ಆದಾಯ, ಅಭಿರುಚಿ, ಫ್ಯಾಷನ್, ಮಾರುಕಟ್ಟೆಯ ಸ್ಥಿತಿಗತಿಗಳು ಇವೆಲ್ಲ ಸ್ಥಿರವಾಗಿದ್ದರೆ ಮಾತ್ರ ಈ ಬೇಡಿಕೆಯ ನಿಯಮ ನಿಜವಾಗುತ್ತೆ. ಆದರೆ ನಿಜ ಜೀವನದಲ್ಲಿ ಯಾವುದೂ ಕೂಡ ಸ್ಥಿರವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಅಂಶ ಬದಲಾದರೂ ಬೇಡಿಕೆಯ ನಿಯಮ ಸುಳ್ಳಾಗಬಹುದು ಅನ್ನೋ ಒಂದು ಆಪಾದನೆ ಬೇಡಿಕೆಯ ನಿಯಮದ ಮೇಲೆ ಇರ್ತಕ್ಕಂಥದ್ದು. ಇವಿಷ್ಟು ಬೇಡಿಕೆಯ ನಿಯಮದ ಮೇಲೆ ಇರ್ತಕ್ಕಂಥ ಅಪವಾದಗಳು ಅಥವಾ ಮಿತಿಗಳು ಅನ್ನೋದು. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಬೇಡಿಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ, ಬೇಡಿಕೆಯ ಏರಿಕೆ ಮತ್ತು ಇಳಿಕೆಯ ಬಗ್ಗೆ ರೇಖಾಚಿತ್ರದ ಸಮೇತವಾಗಿ ಚರ್ಚಿಸೋಣ. ಧನ್ಯವಾದಗಳು.